ಮೈಸೂರಲ್ಲಿ ಅಪ್ಪಟ ಕನ್ನಡ ಚಿತ್ರದ ಪ್ರೇಮಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಮ್ಮ ಸಿನಿಮಾ ತಲುಪಿಸೋದಕ್ಕೆ ನಮಗೆ ಇಷ್ಟ. ಸೊ ಅದು ತಲುಪಿಸೋದಕ್ಕೆ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಕ್ರೈಮ್ ಡ್ರಾಮಾ, ಧರಣಿಮಂಡಲ ಮಧ್ಯದೊಳಗೆ ತುಂಬ ಎಂಟರ್ಟೈನಿಂಗ್ ಆಗಿ ತುಂಬ ಎಂಗೇಜಿಂಗ್ ಆಗಿರುವಂಥ ಒಂದು ಸ್ಕ್ರೀನ್ ಪ್ಲೇ, ಹೈಪರ್ ಲಿಂಕ್ಡ್ ಸ್ಕ್ರೀನ್ ಪ್ಲೇ ಅಂತ ಹೇಳಿ ಕರಿತೀವಿ, ಅದನ್ನು ಇಲ್ಲಿ ಅಳವಡಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಪ್ರಾಬಬ್ಲಿ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಸದ್ಯದ ನಮ್ಮ ಮಟ್ಟಿಗೆ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ಯಶವಂತ್ ಶೆಟ್ಟಿ ಇದ್ದಾರೆ, ಸಿದ್ದು ಮುಳಿಮನಿ ಅಂತ ಬಂದಿದ್ದಾರೆ. ನಮ್ಮ ನಿರ್ಮಾಪಕರು ಕೂಡ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಐಶಾನಿ ಶೆಟ್ಟಿ ಅವರು ಈ ಮುಂಚೆ ಮಾಡಿದಂಥ ಸಿನಿಮಾಗಳಿಗಿಂತ ಇಲ್ಲಿ ಬಿದ್ದು ಕಾಣಿಸ್ತಾರೆ. ಮತ್ತು ನಾವುಗಳು ಕೂಡ, ನಾನು ಕೂಡ ನನ್ನ ಮೊದಲ ಸಿನಿಮಾಗಿಂತ ಬೇರೆ ಥರದ ಪಾತ್ರ ನಿರ್ವಹಿಸಿದ್ದೀನಿ. ಆ್ಯಂಡ್ ಯಶವಂತ್ ಶೆಟ್ಟಿ ಅವ್ರನ್ನ ನೀವು ಇದಕ್ಕೂ ಮುಂಚೆ ತುಂಬ ರಗಡ್ ಪಾತ್ರಗಳಲ್ಲಿ ನೋಡಿರ್ತೀರ, ಎಲ್ಲ ಸಿನಿಮಾಗಳಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ನೋಡಿರ್ತಾರೆ. ಬಟ್ ಇಲ್ಲಿ ತುಂಬ ಎಮೋಷ್ನಲ್ ಆಗಿರುವಂಥ ಒಂದು ಕ್ಯಾರೆಕ್ಟರ್, ಭಾವನಾತ್ಮಕವಾಗಿ ಟ್ರಾವೆಲ್ ಆಗುವಂಥ ಒಂದು ಪಾತ್ರ ಇದೆ ಈ ಸಿನಿಮಾದಲ್ಲಿ. ಓವರಾಲ್ ಆಗಿ ಒಂದು ಕಂಪ್ಲೀಟ್ ಸಿನಿಮಾ ಅಂತ ಹೇಳ್ಬೋದು. ತುಂಬ ಅಂಡರ್ಲೈನ್ಡ್ ಸಬ್ಲೇಯರಲ್ಲಿ ಸುಮಾರಷ್ಟು ವ್ಯಾಲ್ಯೂಸ್ ಬಗ್ಗೆ ಮಾತಾಡುತ್ತೆ ಸಿನಿಮಾ. ಮುಖ್ಯ ಉದ್ದೇಶ ರೋಚಕತೆ ಇದ್ದರೂ ಕೂಡ, ಸಿನಿಮಾದ ಮುಖ್ಯ ಉದ್ದೇಶ ಎಂಟರ್ಟೈನ್ಮೆಂಟ್ ಆಗಿದ್ರು ಕೂಡ ಸುಮಾರಷ್ಟು ವ್ಯಾಲ್ಯೂಸ್ನ ಅಲ್ಲಲ್ಲ ಕ್ಯಾರೆಕ್ಟರ್ ಮುಖೇನ ಮತ್ತು ಸಿಚುವೇಶನ್ ಮುಖ್ಯ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.